ಫ್ರಮ್ ದ ಡೈರೆಕ್ಟರ್ ಆಫ್ ವಿಕ್ಟ್ರಿ ಅಧ್ಯಕ್ಷ ರನ್ನ ಮುಕುಂದ ಮುರಾರಿ ಹಿಯರ್ ಕಮ್ಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ಆಫ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಮೇ ಬಿ ಟ್ವೆಂಟಿ ಟ್ವೆಂಟಿ ಒನ್ ಸೊ ಫಸ್ಟ್ ಆಫ್ ಆಲ್ ಎಸ್ ಜಿ ವಿ ಕನ್ನಡ ಮೀಡಿಯಾ ಅಂತ ಚಾನಲ್ ಇದೆ ಅದರಲ್ಲಿ ಪೊಗುರು ಸಿನಿಮಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸೊ ಆ ಸೆಗ್ಮೆಂಟ್ ನೀವು ನೋಡಿದ್ರೆ ಈ ವಿಡಿಯೋ ನೋಡಬೇಡಿ ಸುಮ್ಮನೆ ಟೈಮ್ ವೇಸ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ನೆಟ್ ವೇಸ್ಟು ಸೊ ವಿಷಯಕ್ಕೆ ಬಂದರೆ ಪೊಗ್ರು ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಎರಡು ಸಾಂಗ್ ಮಾತ್ರ ಬಾಕಿ ಇದೆಯಂತೆ ಒಂದು ಸಾಂಗ್ ಶೂಟ್ ಮಾಡಬೇಕಾದ್ರೆ ಆ ಗ್ಯಾಪಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸೊ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಇದರಲ್ಲಿ ಒಂದೇ ಒಂದು ಅಟ್ರ್ಯಾಕ್ಟ್ ಮಾಡಿದ್ದೇನು ಅಂದರೆ ನಂದಕಿಶೋರ್ ಅವರು ಹೇಳಿದ್ದಾರೆ ಇದು ತುಂಬ ಈಗ ಶೂಟ್ ಮಾಡ್ತಾ ಇದ್ದಾರಲ್ಲ ತುಂಬ ಡಿಫ್ರೆಂಟ್ ಅಂತೆ ಇದು ನೋಟ್ ಮಾಡ್ಕೊಳ್ಳಿ ತುಂಬ ಡಿಫ್ರೆಂಟು ಚಂದನ್ ಶೆಟ್ಟಿಯವರ ಕಂಪೋಸಿಷನ್ನು ನಮ್ಮ ಚೇತನ್ ಬಾಯಿ ಚೇತನ್ ಅವರ ಲಿರಿಕ್ಸ್ ಅದು ತುಂಬ ಡಿಫ್ರೆಂಟು ಆ್ಯಂಡ್ ಹರ್ಷ ಅವರ ಕಮ್ ಕೊರಿಯೋಗ್ರಫಿ ಅದು ಕೂಡ ತುಂಬ ಡಿಫ್ರೆಂಟು ಯಾವುದ್ರ ಮೇಲೆ ಬೇಸ್ಡ್ ಅಂದರೆ ಎಣ್ಣೆ ಸಾಂಗ್ ಅಂತ ಇದು ತುಂಬ ಡಿಫ್ರೆಂಟ್ ಆಯಿತಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಎಣ್ಣೆ ಸಾಂಗ್ನ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದಾರಂತೆ ಅದೇನು ಕಾನ್ಸೆಪ್ಟ್ ಅಂದರೆ ಹುಡುಗಿ ಮೇಲೆ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಎಣ್ಣೆ ಸಾಂಗ್ಗಳಲ್ಲಿ ನೈಂಟಿ ನೈಂಟಿ ಟೂ ಪರ್ಸೆಂಟ್ ಏನರ ಮೇಲೆ ಬರೋದು ಬ್ರೇಕಪ್ ಆದಮೇಲೆ ಹುಡುಗಿ ಮೇಲೆ ತಾನೆ ಇದು ಯಾವ್ದು ಡಿಫ್ರೆಂಟ್ ಕಾನ್ಸೆಪ್ಟು ಸರಿ ಓಕೆ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ಇನ್ನು ಪ್ಯಾನ್ ಇಂಡಿಯಾ ವಿಷಯಕ್ಕೆ ಬಂದರೆ ಸಿನಿಮಾ ಪ್ಯಾನ್ ಇಂಡಿಯಾ ಇಲ್ಲ ಬಟ್ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆಯಂತೆ ಆ್ಯಂಡ್ ಆ್ಯಕ್ಷನ್ ಜಾಸ್ತಿ ಇದೆ ಗೊತ್ತೇ ಇದೆ ಸೊ ಅದರಿಂದ ತೆಲುಗು ಇಷ್ಟ ಆಗ್ಬೋದು ಅಂತ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಟ್ರೈ ಮಾಡ್ತಾ ಇದ್ದೀವಿ ಡಬ್ ಮಾಡೋಕೆ ಅಂತ ಅದಿನ ಕನ್ಫರ್ಮ್ ಆಗಿಲ್ಲ ಸಿಕ್ಕಿದ್ರೆ ಮಾಡ್ತಾರಂತೆ ಅವರು ಇದು ಹೇಳಬೇಕಾರೋ ಒಂದು ಡೈಲಾಗ್ ಹೇಳಿದ್ರು ಫಸ್ಟು ನಮ್ಮ ಕನ್ನಡಿಗರನ್ನ ಹೊಟ್ಟೆ ತುಂಬಿಸೋಣ ಅಥವಾ ಕನ್ನಡಿಗರನ್ನ ಸ್ಯಾಟಿಸ್ಫೈ ಮಾಡೋಣ ಆಮೇಲೆ ಹೊರಗಡೆ ಹೋಗೋಣ ಇದು ಕನ್ನಡಿಗರಿಗೋಸ್ಕರನೇ ತೆಗ್ದಿರುವಂಥ ಮೂವಿ ಅಂತೆಲ್ಲ ಹೇಳಿದ್ರು ಅದು ಎಷ್ಟು ಸತ್ಯ ಅಥವಾ ಅದೆಷ್ಟು ಸ್ಯಾಟಿಸ್ಫೈ ಮಾಡ್ತಾರೆ ಅನ್ನೋದು ಮೂವಿ ನೋಡಿದ ಮೇಲೆ ಗೊತ್ತಾಗೋದು ಸೊ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಆ್ಯಂಡ್ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಇದಕ್ಕೆ ನಲವತ್ತು ಕೆ ಜಿ ಕಮ್ಮಿ ಮಾಡಿದರಂತೆ ನನ್ಗೆ ನಮಗೆಲ್ಲ ಗೊತ್ತಿತ್ತು ಧ್ರುವ ಸರ್ಜಾ ಅವರು ಒಂದು ಯಂಗರ್ ವರ್ಷನಲ್ಲಿ ಕಾಣಿಸ್ತಾ ಇದ್ದಾರೆ ಏನು ನಾನು ಅಂದ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ಕೆ ಜಿ ಕಮ್ಮಿ ಮಾಡಿರ್ತಾರೆ ಅಂತ ಆಮೇಲೆ ಬಲ್ಕ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಬಟ್ ಇವರು ಕಮ್ಮಿ ಮಾಡಿದ್ದೆ ನಲವತ್ತು ಕೆ ಜಿ ಅಂತೆ ನನಗೆ ಆಶ್ಚರ್ಯ ಆಯಿತು ಲಿಟ್ರಲಿ ಇದು ನಿಜಾನೇ ಇಷ್ಟು ಹೇಳ್ತಾ ಇದ್ದಾರೆ ಅಂದಮೇಲೆ ನಿಜನೇ ಆ ಆ ವರ್ಷನ್ ನೋಡೋಕೆ ತುಂಬ ಕಾಯ್ತಾ ಇದ್ದೀನಿ ಹೇಗೆ ಕಾಣ್ಬೋದು ಅವರು ಅಂತ ಆ್ಯಂಡ್ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾನೆ ಇರ್ತಾರೆ ಮೂವಿ ಚೆನ್ನಾಗಿರಲಿ ಅಷ್ಟೇ ಇಷ್ಟು ಕಷ್ಟ ಇಷ್ಟು ಮೂರು ವರ್ಷ ಲೇಟ್ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಬಟ್ ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಬರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ಇನ್ನು ಸೆಕೆಂಡ್ ವಿಷಯ ಏನು ಅಂದರೆ ಕೆ ಜಿ ಎಫ್ ಟು ಬಗ್ಗೆ ಇದು ಗಾಳಿ ಸುದ್ದಿ ಇದು ಟೋಟಲ್ ರೂಮರ್ ಏನು ಅಂದರೆ ತೆಲುಗು ರೈಟ್ಸ್ ಏನಿದೆ ಕೆ ಜಿ ಎಫ್ ಟು ನಲವತ್ತು ಕೋಟಿಗೆ ಮಾರಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇನ್ಕ್ಲೂಡ್ ಮಾಡಿದೆ ಅಂದರೆ ಇಲ್ಲಿ ನಲವತ್ತು ಕೆ ಜಿ ಅಂತ ಬಂತಲ್ಲ ನಲವತ್ತು ನಲವತ್ತು ಏನೋ ಸಿಮಿಲಾರಿಟಿ ಬರ್ತಾ ಇದೆ ಅಂತ ಅದೊಂದು ಇನ್ಕ್ಲೂಡ್ ಅನ್ನಿಸ್ತು ಮಾಡಿದೆ ಇದೆಲ್ಲ ಅಫಿಷಿಯಲ್ ಸೋರ್ಸ್ ಇಲ್ಲ ಏನೂ ಇಲ್ಲ ಬರೀ ರೂಮರ್ ಅಷ್ಟೇ ನಲವತ್ತು ಕೋಟಿ ಇಟ್ಸ್ ಅ ಬಿಗ್ ಅಮೌಂಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದರೆ ಒಂದು ಡಬ್ಬುಡ್ ಸಿನಿಮಾಗೆ ಬೇರೆ ಇದರಲ್ಲಿ ಮಾರ್ಕೆಟಿಂಗ್ ಅಂದರೆ ಅವರ ಸೆಕೆಂಡ್ ಬಿ ಹೀರೋಸ್ ಅಂತ ಇರ್ತಾರಲ್ಲ ಅಂದರೆ ಸೆಕೆಂಡ್ ಲೈನ್ ಆಫ್ ಹೀರೋಸು ಅವ್ರದ್ದು ಟೋಟಲ್ ಗ್ರಾಸ್ ನಲ್ವತ್ತು ಕೋಟಿ ಆದರೆ ದೊಡ್ಡದು ಅವರು ಸೊ ಇಟ್ಸ್ ಆ್ಯಕ್ಚುಲಾಗಿ ದೊಡ್ಡ ದೊಡ್ಡದಾಯಿತು ಇದು ಅಮೌಂಟ್ ಇಷ್ಟು ಕೊಟ್ಟರೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ಮದಗಜದ ಒಂದು ಪೋಸ್ಟರ್ ಬಿಡ್ತಾ ಇದ್ದಾರೆ ಹುಡುಗಿನ ಅವರ ಹೀರೋಯಿನ್ ಯಾರು ಶ್ರೀಮೌಳಿ ಅವರು ನಿಮ್ದು ಗೊತ್ತಿದೆ ಅಲ್ಲ ಮದಗಜ ಸೊ ಅವರ ಹೀರೋಯಿನ್ ಯಾರು ಅಂತ ರಿವೀಲ್ ಮಾಡ್ತಾ ಇದ್ದಾರಂತೆ ನಾಳೆ ಅಂಡ್ ನೆಕ್ಸ್ಟ್ ಏಕಲವ್ಯ ನಾಳೆ ಟೀಸರ್ ಇದೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಆಗ್ತಾಯಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಿತ್ತು ಪ್ರೇಮ್ ಅವ್ರ ಬಗ್ಗೆ ಅವರು ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಹೇಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನಾಳೆ ಅದ್ರ ಜೊತೆನೇ ಮಾತಾಡ್ಬೋದು ಅದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಹೇಳಬೇಕಂದ್ರೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಶುಕ್ರವಾರ ಹನ್ನೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವಂತೆ ಒಟ್ಟಿಗೆ ಅದು ಏನು ಕಥೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಆಲ್ರೆಡಿ ಮೂರು ಸಿನಿಮಾಗಳು ಒಳ್ಳೆ ರಿವ್ಯೂ ಪಡ್ಕೊಂಡಿದೆ ಅಂಡ್ ನಿಮಗೆ ವೀಕೆಂಡಲ್ಲಿ ರಜಾ ಇದ್ದರೆ ಖಂಡಿತ ಕನ್ನಡ ಸಿನಿಮಾಗಳಿಗೆ ಹೋಗಿ ಚೆನ್ನಾಗಿದೆ ಅಂದಮೇಲೆ ಯಾಕೆ ಹೋಗೋಕ್ಕೆ ಅಂದರೆ ನೀವು ಹೋಗ್ತೀರಾ ಅಂದರೆ ನೀವು ಮನೇಲಿರ್ತೀರಾ ಇರಿ ಬೇರೆ ಕೆಲಸ ಮಾಡ್ತೀರಾ ಮಾಡಿ ಸಿನಿಮಾಗೆ ಹೋಗೋದಾದರೆ ಕನ್ನಡ ಸಿನಿಮಾಗಳಿಗೆ ಹೋಗಿ ಅಂತ ಹೇಳ್ತಾ ಇರೋದು ಅಷ್ಟೇ ಏನಿಲ್ಲ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡ ಸಿನಿಮಾಗಳಿಗೆ ಅಂಡ್ ಈ ವಿಡಿಯೋ ನೋಡಿದ್ದಕ್ಕೆ